ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನ್ ಪ್ರಿಯಾಂಕ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನ ಬರೆದು ಸಮಾಜಕ್ಕೆ ಜ್ಞಾನಾರ್ಚನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾದಂಥ ಒಂದು ಮಂತ್ರ ಮುದ್ರಾ ತಂತ್ರನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ವಿಶೇಷ ಅಂತಂದರೆ, ಸರ್ವೇ ಸಾಮಾನ್ಯವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗಲ್ಲ. 100 ಜನ ಪಾಪ್ಯುಲೇಷನ್, 100 ಜನ ತೊಗೊಂಡ್ರೆ ಅದೊಂದರಲ್ಲಿ 40 ಜನ ಮಾತ್ರ ಕೆಲಸಕ್ಕೆ ಹೋಗ್ತಾರೆ, 40 ಜನ ಓನಾಗಿ ಬಿಸ್ನೆಸ್ ಮಾಡ್ತಾರೆ. 100 ಜನದಲ್ಲಿ 60 ಜನ ಬಿಸ್ನೆಸ್ ಮಾಡಿದ್ರೆ 40 ಜನ ಸರ್ಕಾರಿ ಕೆಲಸ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಜಾಬ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ಪಬ್ಲಿಕ್ ಲಿಮಿಟೆಡಲ್ಲಿ ಇರ್ಬೋದು, ಪ್ರೈವೇಟ್ ಲಿಮಿಟೆಡಲ್ಲೇ ಇರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಸ್ಕೂಲ್ಸು, ಕಾಲೇಜಲ್ಲಿ ಸಣ್ಣ ಆರ್ಗನೈಸೇಷನ್ ಕೆಲಸ ಮಾಡ್ಬೋದು. ಎಲ್ರಿಗೂ ಗೌರ್ಮೆಂಟ್ ಕೆಲಸಕ್ಕೆ ಹೋಗೋದಿಲ್ಲ. ಈ ಉಳಿದಿದ 60% ಜನ ಇದಾರಲ್ಲ, ಅವ್ರು ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಏನು ಬಿಸ್ನೆಸ್ಸು? ರಿಯಲ್ ಎಸ್ಟೇಟ್ ಇರ್ಬೋದು, ಮತ್ತು ದಿನಸಿ ವ್ಯಾಪಾರ ಇರ್ಬೋದು, ಏನೋ ಹೋಟೆಲ್ ಬದುಕೋಕ್ಕೆ, ಜೀವನ ನಡೆಸೋಕ್ಕೆ ಒಂದು ಬಿಸ್ನೆಸ್ಗೆ ಇಳಿತಾರೆ, ಮಾಡ್ತಿರ್ತಾರೆ. ಆ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಆ ಬಿಸ್ನೆಸ್ಸಲ್ಲಿಯೇ ಏನೇ, ಈಗ ನಾನು ಅಕ್ಕಿ ಬಿಸ್ನೆಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನೀವು ಅಕ್ಕಿ ಬಿಸ್ನೆಸ್ ಮಾಡ್ತಿದ್ದೀರಾ, ನನಗೆ ಕಾಂಪಿಟೇಟ್ರು ನೀವು, ನಿಮಗೆ ಕಾಂಪಿಟೇಟ್ರು ನಾನು, ಸೇಮ್ ಬಿಸ್ನೆಸ್. ಇದೇ ಪಕ್ಕದ ಅಂಗಡಿ ನಾನು ಕೆಲಸ ಮಾಡ್ತಾ ಓಪನ್ ಮಾಡಿದ್ದೀನಿ ಅಂಗಡಿ, ನೀವು ಎದುರುಗಡೆನೋ ಅಥವಾ ಪಕ್ಕದಲ್ಲೋ ಇಡು, ಒಟ್ಟಲ್ಲಿ ಸೇಮ್ ವ್ಯಾಪಾರ ಇಬ್ಬರು ಮಾಡ್ತಾ ಇದ್ದೀವಿ, 2-3 ಜನ ಮಾಡ್ತಾರೆ. ಒಂದು ಹಣ್ಣಿನ ಅಂಗಡಿ ಇದ್ದರೆ 10 ಅಂಗಡಿ ಹಣ್ಣಿನ ಅಂಗಡಿ ಇರ್ತದೆ. ಒಬ್ಬರು ಹೂ ಅಂಗಡಿ ಇತ್ತು ಅಂದರೆ ಪಕ್ಕದಲ್ಲಿ ಹೂಗಳು ಮಾರೋ ಸುಮಾರು 10 ಇರ್ತದೆ. ಒಬ್ಬ ಜ್ಯುವೆಲರಿ ಶಾಪ್ ಅಂದರೆ ಪಕ್ಕದಲ್ಲಿ ಒಂದು 5-6 ಜ್ಯುವೆಲರಿ ಶಾಪ್ ಇರ್ತದೆ. ಆದರೆ ಎಲ್ರಿಗೂ ಬಿಸ್ನೆಸ್ ಆಗ್ತೋ ಏನೋ ಗೊತ್ತಿಲ್ಲ, ಅಸೂಯೆ ಮಾತ್ರ ಇರುತ್ತೆ, ಜಲಸ್ ಇರ್ತದೆ. ನೀವು ಅಕ್ಕಿ ವ್ಯಾಪಾರ ಮಾಡ್ತಾಯಿದ್ದೀರಾ, ನನ್ನ ಪಕ್ಕದ ಅಂಗಡಿಯಲ್ಲೇ ನಾನು ಅಕ್ಕಿ ವ್ಯಾಪಾರ ಮಾಡ್ತಾಯಿದ್ದೀನಿ, ನಿಮಗೆ ನಾನು ಶತ್ರು, ನನಗೆ ನೀವು ಶತ್ರು, ನನ್ನ ಬಿಸ್ನೆಸ್ ತಡೀಬಾರ್ದು ಅಂತ, ನಿಮ್ಮ ಬಿಸ್ನೆಸ್ ನಡೀಬಾರ್ದು ಅಂತ ಹೇಳಿ ನಾನು ಎಲ್ಲ ಜನಗಳು ನನಗೇ ಬರಲಿ ಅಂತ ನಾನು ಆಸೆ ಪಡ್ತೀನಿ. ನನ್ನ ಬಿಸ್ನೆಸ್ಗೆ ಹಾಳಾಗಲಿ, ನನ್ನ ಬಿಸ್ನೆಸ್ ಸಕ್ಸಸ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾಟ ಮಂತ್ರ ಮಾಡಿಸ್ಬೋದು, ಅಥವಾ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಬೋದು, ಅಥವಾ ನಮ್ಮ ಬಗ್ಗೆ ಭಾಳಷ್ಟು ತೊಂದರೆ ಕೊಡ್ಬೋದು. ನನ್ನ ಬಿಸ್ನೆಸ್ ನಡೀತಾ ಇಲ್ಲ, ನನ್ನ ಪ್ರಾಫಿಟ್ ಬರ್ತಿಲ್ಲ, ಒಟ್ಟೆ ನಾನು ಬಿಸ್ನೆಸ್ ಮಾಡೇ ಬದುಕಬೇಕು, ಕೆಲಸ ಇಲ್ಲ ನನಗೆ, ಗೌರ್ಮೆಂಟ್ ಜಾಬ್ಗೆ ಹೋಗೋಕ್ಕಾಗಲ್ಲ ಈಗ, ನಾನು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ಸಲ್ಲೇ ಸಕ್ಸಸ್ ಆಗಬೇಕು. ಹಾಗಿದ್ದಾಗ ನಾನೇನು ಮಾಡಬೇಕು? ನಿಮ್ಮಿಂದ ನಾನು ತಪ್ಪಿಸ್ಕೋಬೇಕು, ನಿಮ್ಮ ಕಿರುಕುಳನೂ ನಂಗೆ ಬರಬಾರ್ದು, ಬೇರೆ ಕಡೆಯಿಂದನೂ ನನಗೆ ತೊಂದರೆ ಆಗಬಾರ್ದು, ನನ್ನ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅಂತಂದರೆ ಏನು ಮಾಡಬೇಕು? ಈ ಥರ ಸಮಸ್ಯೆ ಇರೋರು ಭಾಳ ಜನ ಬರ್ತಾ ಇದ್ದಾರೆ. ಇವತ್ತು ದಿವಸ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು, ನನಗೆ ಬಿಸ್ನೆಸ್ಸಲ್ಲಿ ಮಾಡೋಕ್ಕೆ ಇಷ್ಟ, ಒಳ್ಳೆ ಟ್ಯಾಲೆಂಟ್ ಇದೆ, ಓದಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಇದೆ, ಆದರೆ ನನ್ನ ಬಿಸ್ನೆಸ್ಸಲ್ಲೇ ನಾನು ಮಾಡೋ ಕೆಲಸದಲ್ಲೇ ಇರೋವಂಥ ಕೆಲವು ಜನಗಳು ನನ್ನನ್ನು ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಬಿಸ್ನೆಸ್ ಆಗಲಿಕ್ಕೆ ಬಿಡ್ತಿಲ್ಲ, ಬಿಸ್ನೆಸ್ ಮಾಡೋಕ್ಕೆ ನನಗೆ ಬಿಡ್ತಿಲ್ಲ, ಮಾನ ಗೌರವಕ್ಕೆ ಧಕ್ಕೆ ತರುವಂಥದ್ದು ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಬಂದು ನಂತ ಕೇಳ್ತಾರೆ. ಇದ್ದರೆ ಏನು ಮಾಡಬೇಕು ನಾವು ಅಂಥೇಳಿ ಅಂದರೆ, ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡುವಾಗ ಇನ್ನೊಬ್ಬ ವ್ಯಕ್ತಿ ಆ ಬಿಸ್ನೆಸ್ ಹಾಳಾಗಲಿ ಅಂತ ಏನೋ ತೊಂದರೆ ಕೊಟ್ಟಾಗ ಅಂಥ ಶತ್ರುಗಳನ್ನು ತೆಗೆದುಹಾಕೋದು ಹೇಗೆ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ಹೇಳುವಂಥ ವಿಶೇಷವಾದಂಥ
ಮಾಹಿತಿ. ಇವತ್ತಿನ ಕಾಲದಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೂ ಜೀವನ ಆಗಬೇಕು ನನ್ನ ಬಿಸ್ನೆಸ್ ಪ್ರಾಫಿಟ್ಟಿಂದ. ಪಕ್ಕವನು ಬಿಸ್ನೆಸ್ ಮಾಡ್ತಿದ್ದೇನೆ, ಅವನಿಗೂ ತೊಂದರೆ ಆಗಬಾರ್ದು, ಪಾಪ ಅವನಿಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವನಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆಯಿಂದ ಯಾರೂ ಬಿಸ್ನೆಸ್ ಮಾಡ್ತಿಲ್ಲ. ಅದರ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಬೆಂಗಳೂರು, ಬಾಂಬೆ, ಡೆಲ್ಲಿ, ಒಂದು ಬಟ್ಟೆ ಅಂಗಡಿಯಿಂದ ಬರೀ ಬಟ್ಟೆ ಅಂಗಡಿಗಳೇ ಇರ್ತದೆ. ದಿನಸಿ ಅಂಗಡಿ ಬರೀ ಫುಲ್ ದಿನಸಿ ಅಂಗಡಿಗಳೇ ಇರ್ತಾರೆ. ಯಾರ ಹತ್ರ ಹೋಗೋದು ಜನ ತೊಗೊಳ್ಬೇಕು? ಈ ಅಂಗಡಿಗೆ ಹೋಗಲ, ಆ ಅಂಗಡಿಗೆ ಹೋಗಲ, ಈ ಅಂಗಡಿಗೆ ಹೋಗಲ. ಕೆಲವು ಕಡೆ ಚೆನ್ನಾಗಿ ಬಿಸ್ನೆಸ್ ಆಗ್ತಿರೋದನ್ನ ಹಾಳು ಮಾಡಿರೋದುಂಟು. ಮಾಟ ಮಂತ ತಂತ್ರಗಳಿಂದ ಹೊಟ್ಟೆ ಕಿಚ್ಚಿಂದ ಬೇರೆ ತೊಂದರೆ ಮಾಡಿರೋದುಂಟು. ನಂತರ ಅವನು ಬದುಕ್ತಾ ಇದ್ದಾನೆ, ಅವನಿಗೂ ಜೀವನ ನಡೀತಾ ಇದೆ ಅಂತ ಭಾವನೆ ಯಾರೂ ತಿಳ್ಕೊಳ್ತಿಲ್ಲ. ಇದೇ ದೊಡ್ಡ ತಪ್ಪು. ಒಬ್ಬ ಡಾಕ್ಟರ್ಗೆ ಇನ್ನೊಬ್ಬ ಡಾಕ್ಟ್ರ್ ವೈರಿ, ಒಬ್ಬ ಜ್ಯೋತಿಷನಿಗೆ ಇನ್ನೊಬ್ಬ ಜ್ಯೋತಿಷ ವೈರಿ, ಒಬ್ಬ ಜ್ಯುವೆಲರಿ ಶಾಪಿಗೆ ಇನ್ನೊಬ್ಬ ಜ್ಯುವೆಲರಿ ಶಾಪ್ ವೈರಿ, ಒಬ್ಬ ಲಾಯರ್ಗೆ ಇನ್ನೊಬ್ಬ ಲಾಯರ್ನೇ ಶತ್ರು. ಯಾಕೆಂದರೆ ಪ್ರೊಫೆಷನ್ ಜಲಸ್ ಅದು ಬಿಡಲ್ಲ. ಒಬ್ಬ ಪುರೋಹಿತನಿಗೆ ಇನ್ನೊಬ್ಬ ಪುರೋಹಿತ ಕಂಡ್ರಾಗಲ್ಲ. ಅವನ ದೇವಸ್ಥಾನ ಜನ ಹೋಗ್ತಾರೆ, ಆರ್ತಿ ತಟ್ಟೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ನನ್ನ ದೇವಸ್ಥಾನಕ್ಕೆ ಯಾರೂ ಬರಲ್ಲ, ನನ್ನ ಆರ್ತಿ ತಟ್ಟೆ ದುಡ್ಡೇ ಹಾಕಲ್ಲ ಅಂತೇಳಿ ಆ ಪುರೋಹಿತರ ಮೇಲೆ ಮಾಟಮಂತ ಪ್ರಯೋಗ, ಅಸುಗೆ, ಅಪಪ್ರಚಾರ ಮಾಡೋದು. ನೋಡಿ ಹೆಂಗಿದೆ. ಒಬ್ಬ ಮಾನವನಾಗಿ ಇನ್ನೊಬ್ಬ ಮಾನವನ ಬೆಳೆಸ್ಬೇಕೇ ವಿನಃ ಇನ್ನೊಬ್ಬ ಮಾನವನಿಗೆ ನಾವು ತೊಂದರೆ ಕೊಡುವಂಥದ್ದು ನಮ್ಮ ಮಾನವತ್ವಕ್ಕೆ, ಮನುಷ್ಯತ್ವಕ್ಕೆ ಅವಮಾನ. ಈ ಥರ ಇರುವಂಥ ಜನಗಳಿಗೆ ಇವತ್ತು ನಾನೊಂದು ಒಳ್ಳೆ ವಿಶೇಷವಾದಂಥ ಮುದ್ರಾ ಮಂತ್ರ ಒಂದು ತಂತ್ರ ಪ್ರಯೋಗನ ಕಲಿಸೋಣ ಅಂತ ಇದ್ದೀನಿ. ಯಾಕೆಂದರೆ ಎಲ್ಲರೂ ಒಂದಲ್ಲ ಒಂದಿನ ಸತ್ತೋಗ್ತೀನಿ. ಯಾರೂ ಶಾಶ್ವತ ಅಲ್ಲ, ಯಾವ ಬಿಸ್ನೆಸ್ಸು ಶಾಶ್ವತ ಅಲ್ಲ. ಎಲ್ಲರೂ ಚೆನ್ನಾಗಿರಬೇಕು ಅಂದಾಗಲೇ ಲಕ್ಷ್ಮಿ ಮನೆ ಒಳಗೆ ಬರೋದು. ನನ್ನೊಬ್ಬನಿಗೆ ಚೆನ್ನಾಗಿ ಬಿಸ್ನೆಸ್ ಆಗಲಿ, ನಿಮ್ಗೆ ಆಗಬಾರ್ದು ಅಂತ ಅಂದರೆ ನಿಮಗೆ ಹತ್ರ ಜನ ಜಾಸ್ತಿ ಬರ್ತಾರೆ, ನನ್ನ ಹತ್ರ ಬರೋದಿಲ್ಲ. ಯಾಕಂದರೆ ನಾನು ತುಂಬ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀನಲ್ಲ. ಸಮಾಜ ಹೆಂಗಿದೆ ಅಂದರೆ, ಓ ಲಕ್ಷ್ಮಿ ಶ್ರೀನಿವಾಸ್ ಚೆನ್ನಾಗಿ ಬದುಕ್ತಿದ್ದಾನೆಪ್ಪ, ಚೆನ್ನಾಗಿ ಇಂಪ್ರೂವ್ ಆಗ್ತೀನಿ ಅಂತ ನೂರಾ ಜನ ಮಾಟ ಮಂತ್ರಗಳು ಮಾಡೋದು, ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಮಾಡಿದ್ರೆ ಅವ್ರ ಮುಂದೆ ನಾನು ಚೆನ್ನಾಗಿ ಬದುಕ್ತೀನಿ ವಿನಃ ಅವ್ರ ಮುಂದೆ ಹಾಳಾಗಕ್ಕೆ ಬಿಡಲ್ಲ ಭಗವಂತ. ಯಾಕೆಂದರೆ ನಾವು ಮಾಡ್ತಾರದು ಒಳ್ಳೆ ಕೆಲಸ ಅಲ್ವಾ, ಒಳ್ಳೆ ಬಿಸ್ನೆಸ್ ಅಲ್ವಾ, ಒಳ್ಳೆ ವೃತ್ತಿ ಅಲ್ವಾ ಅನ್ನೋ ಭಾವನೆ ನಮಗೆ ಬಂದುಬಿಟ್ರೆ ಸಾಕು, ನಮಗೆ ತೊಂದರೆ ಕೊಡೋರೆಲ್ಲರೂ ಸರ್ವನಾಶ ಆಗ್ತಾರೆ. ಅದಕ್ಕೆ ಯಾವ ಮುದ್ರೆ ಹೇಳಬೇಕಾಗಿಲ್ಲ, ಯಾವ ಮಂತ್ರ ಹೇಳಬೇಕಾಗಿಲ್ಲ, ಯಾವ ತಂತ್ರ ಮಾಡಬೇಕಾಗಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ನನ್ನ ಬಿಸ್ನೆಸ್ ಆಗ್ತಿಲ್ಲ, ನಮ್ಮಲ್ಲಿರೋರೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ನಮ್ಮ ಶತ್ರುಗಳೇ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋ ಒಂದು ಮನಸ್ಸು ಕೂತಾಗ ಅದನ್ನ ತೆಗೆದಾಕೋದು ಹೇಗೆ ಮುದ್ರಾ ಮಂತ್ರದಿಂದ ಅನ್ನೋದನ್ನ ಇವತ್ತು ತಿಳಿಸೋಕೆ ಇಷ್ಟಪಡ್ತೀನಿ. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ನೀವು ಹೇಳ್ದಾಗೆ ಒಂದೇ ಕೆಲಸದಲ್ಲಿದ್ದರೂ ಕೂಡ ವೈರಿಗಳಾಗಿ ವರ್ತಿಸ್ತಾ ಇರ್ತಾರೆ, ಈ ರೀತಿ ಆಗೋದಕ್ಕೆ, ಈ ರೀತಿ ದ್ವೇಷವನ್ನು ಮಾಡೋದಕ್ಕೆ ಏನು ಕಾರಣ ಅಂತ ನೋಡಿ. ನನ್ನ ಪಕ್ಕದ ಅಂಗಡಿಯವನೇ ನಂಗೆ ಶತ್ರು ಅಂತಂದರೆ ಅಲ್ಲಿ ಏನೋ ಒಂದು ಋಣಬಾಧೆ ಇರ್ತದೆ, ದೋಷ ಇರ್ತದೆ. ಒಂದು ಶಾಪದಿಂದ ಮನುಷ್ಯ ಜೀವನದಲ್ಲಿ ಏಳಿಗೆ ಆಗಲ್ಲ, ಇನ್ನೊಂದು ಅವನು ಮಾಡ್ತಿರೋ ಮಹಾಪಾಪಗಳಿಂದ ಅವನು ಏಳಿಗೆ ಆಗೋದಿಲ್ಲ. ಮೂರನೇದು, ನನ್ನಲ್ಲಿ ಏನೋ ದೋಷಗಳಿದ್ದರೆ ನನ್ನ ಬಿಸ್ನೆಸ್ ಇಂಪ್ರೂವ್ ಆಗೋಕ್ಕಾಗಲ್ಲ. ಇನ್ನೊಂದು ಬಾಧೆ, ನೀವು ನಿಮ್ಮಿಂದ ನಂಗೆ ಕೊಡೋ ಒಂದು ಟಾರ್ಚರ್, ನಿಮ್ಮಿಂದ ಬರೋವಂಥ ಒಂದು ಏನು ಹಿಂಸೆ, ಬಾಧೆ, ಅದನ್ನು ನಾನು ಇಂಪ್ರೂವ್ ಆಗೋಕ್ಕಾಗಲ್ಲ. ಐದನೇದು ಪೀಡೆ. ಪೀಡೆ ಅಂದರೆ ಅನಿಷ್ಟ ಅಂತ ಕರೀತಾರೆ. ಒಂದು ನಾನು ಸ್ನಾನ ಮಾಡಿದೇನೆ, ತಿಂಡಿ ಏನು ಸ್ನಾನ ಮಾಡಿದೆ, ತಿಂಡಿ ತಿಂದುಬಿಡ್ತೀನಿ, ಸ್ನಾನ ಮಾಡಿದೇನೆ ಏನು ಅಲ್ಲಿ ಹೋಗಿ ಅಂಗಡಿ ತೆಗೆದು ಓಪನ್ ಮಾಡಿ ಎಲ್ಲ ಬಿಸ್ನೆಸ್ ಶುರು ಮಾಡಿಬಿಡ್ತೀನಿ, ಇದು ಅನಿಷ್ಟ ಅಂತ. ತಿಂದುಬಿಟ್ಟು ಆಮೇಲೆ ಪೂಜೆ ಮಾಡೋದು, ಪೂಜೆ ಪುರಸ್ಕಾರನೇ ಮಾಡೋದಿಲ್ಲ, ಏನು ಹೆಂಗಿತ್ತು ಹಾಗೆ ಹೋಗ್ಬಿಟ್ಟು ಅಂಗಡಿ ಓಪನ್ ಮಾಡೋದು. ಒಂಥರ ಲಕ್ಷ್ಮಿ ಆವಾಹನೆಗೆ ನಾವು ಏನಾಗಬೇಕು ಅಂದರೆ ಸ್ನಾನ, ಸಂಧ್ಯಾ ವಂದನೆಗಳು, ಭಕ್ತಿಯಿಂದ ಪೂಜೆ ಪುರಸ್ಕಾರಗಳು ಮಾಡಿ ನಾವು ಅಂಗಡಿ ಬಾರ ತೆಗೆದು ಕೂತ್ಕೊಂಡು ಕ್ಯಾಶ್ ಕೌಂಟರ್ ಮೇಲೆ ಕೂತ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಅನಿಷ್ಟಗಳು ಬರೋದಿಲ್ಲ. ಪೀಡಾ ಅಂಥೇಳಿ ಪೀಡಾಗಳ ಬಾಧೆ ಇಲ್ಲ. ದೋಷ ಏನು, ಒಂದು ಕೆ ಜಿ ಅಕ್ಕಿಗೆ 100 ಗ್ರಾಮ್ ಕಲ್ಲು ಮಿಕ್ಸ್ ಮಾಡಿಬಿಟ್ಟು ಮಾರಾಟ ಮಾಡೋದು. ಒಬ್ರು ಯಾರೋ ಇದ್ದರು, ನಾನು ನೋಡ್ತಾ ಇದ್ದೆ ಅವಾಗವಾಗ ಹೇಳ್ತಾ ಇರ್ತೀರಿ, ಕಾಲ್ಗೆಟ್ ಜೆಲ್ ಪೇಸ್ಟ್ ಬರುತ್ತೆ, ಪ್ಯಾಕೆಟ್ ಓಪನ್ ಮಾಡೋದು, ಆ ಜೆಲ್ ಮನೆಗೆ ತೊಗೊಂಡೋಗ್ಬಿಟ್ಟು ಜೆಲ್ಲು ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕೊಡೋದು, ವಾಪಸ್ ಹಾಕ್ಬಿಟ್ಟು ತಂದು ಅದು ಮನೇಲಿ ಅಂಗಡಿಯಲ್ಲಿ ಮಾರಾಟ ಮಾಡೋದು. ಅಂದರೆ ಹೀಗೆ ಯೂಸ್ಡ್ ಇದನ್ನು ಮಾಡೋದು, ಹೊಸದಾಗಿ ಇರ್ತದೆ. ಆಮೇಲೆ ಕೆಲವು ಐಟಮ್ಸ್ನ ಬಿಚ್ಚಿಬಿಟ್ಟು ಅದರಲ್ಲಿ ಸ್ವಲ್ಪ ತೊಗೊಂಬಿಟ್ಟು ಹಾಕೋದು, 50 ಗ್ರಾಮ್ 100 ಗ್ರಾಮ್ ತೊಗೊಂಬಿಡೋದು. ಇದೆಲ್ಲ ಇದು ದೋಷಯುಕ್ತ ವ್ಯಾಪಾರ, ದೋಷ ಮಾಡಿ ಮಾಡುವಂಥದ್ದು, ಏಳಿಗೆ ಆಗೋದಿಲ್ಲ. ಮೂರನೇದು ಪಾಪ. ಪಾಪ ಏನು ಮಾಡ್ತೀವಿ ನಾವು, ಪಾಪ ಅಂತಂದರೆ ನಾವು ಮಾಡ್ತಿರೋ ತಪ್ಪು ಭಾವನೆಗಳು. ನಿಮ್ಮ ಹತ್ರ 5,000 ರೂಪಾಯಿ ದುಡ್ಡು ಇಸ್ಕೊಂಬಿಟ್ಟು
ಬಂಡವಾಳ ಹಾಕೊಂಬಿಟ್ಟು ನಿಮ್ಮ ಬಿಸ್ನೆಸ್ಗಿಂತ ನೀವು ನನಗೆ 5,000 ಕೊಟ್ಟರೆ ನಾವು ವಾಪಸ್ಸೇ ಕೊಡಲ್ಲ, ಮಹಾಪಾಪ ಬಂತು, ನಮ್ಮ ಬಿಸ್ನೆಸ್ಸೇ ಆಗೋದಿಲ್ಲ, ಎಲ್ಲ ಕೌಂಟ್ ಆಗುತ್ತೆ ಕಲಿಯುಗದಲ್ಲಿ ಬಿಸ್ನೆಸ್ ಮಾಡುವಾಗ. ಇನ್ನೊಂದು ಶಾಪಗ್ರಸ್ತ ಇರ್ತದೆ, ಶಾಪ ಇರ್ತದೆ ಜಾತದಲ್ಲಿ, ಗುರುಶಾಪ, ಸರ್ಪಶಾಪಗಳು, ಮಾತೃಶಾಪ, ಪಿತೃಶಾಪ, ಯಾವುದೋ ಒಂದು ಶಾಪದಿಂದ ನಾವು ಏಳಿಗೆ ಆಗಿಬಿಡಲ್ಲ, ಒಳ್ಳೆ ಉದ್ಯೋಗ ಸಿಗೋದಿಲ್ಲ, ಒಳ್ಳೆ ಓದೋಕ್ಕಾಗಲ್ಲ, ಡಿಗ್ರಿ ಮಾಡ್ಕೊಳೋಕ್ಕಾಗಲ್ಲ, ಚೆನ್ನಾಗಿ ಒಳ್ಳೆ ಪೊಸಿಷನ್ಗೆ ಹೋಗೋಕ್ಕಾಗಲ್ಲ. ಶಾಪ ಇತ್ತು ಜನರಂದರೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ, ಪ್ರೈವೇಟ್ ಕಂಪ್ನಿ ಕೆಲಸ ಮಾಡೋಕ್ಕಾಗಲ್ಲ. ಈಗೇನಾಗುತ್ತೆ, ಶಾಪಗ್ರಸ್ತದಲ್ಲಿ ಇದ್ದಾಗ ಬಿಸ್ನೆಸ್ ಆಗೋದಿಲ್ಲ. ಶಾಪ ಪಾಪ ದೋಷ ಪೀಡ ಮತ್ತು ಬಾಧ, ಬಾಧ ಅಂದಾಗ ಏನಾಯಿತು, ನೀವು ನಂಗೆ ತೊಂದರೆ ಕೊಡೋದು, ನಾನು ಅಂಗಡಿ ಮುಂದೆ ತಂದು ಏನೋ ಹಾಕೋದು, ಅಂಗಡಿ ಓಪನ್ ಮಾಡಿದ ತಕ್ಷಣ ಏನೋ ತೊಂದರೆಗಳು ಮಾಡೋದು ಎಲ್ಲ ಮಾಡ್ತಿರ್ತೀರ, ಇದಕ್ಕೆಲ್ಲ ಕಾರಣ ಏನು ಅಂತ ಪ್ರಶ್ನೆ ಬಂದಾಗ, ಹೋದ ಜನ್ಮದಲ್ಲಿ ಏನಾದರೂ ನಾನು ಅಂದರೆ ಈ ಜನ್ಮ ಅಲ್ಲದ ನೆಕ್ಸ್ಟ್ ಲಾಸ್ಟ್ ಬರ್ತಲ್ಲಿ ಯಾವ ಐಟಮ್ನ ನಾವು ಕದ್ದಿರ್ತೀವೋ ಆ ಐಟಮ್ನಲ್ಲಿ ಬಿಸ್ನೆಸ್ ಮಾಡಬೇಕಾಗಿ ಬರುತ್ತೆ. ಈಗ ನಾನು ಹೋದ ಜಮ್ಮೆ ಅಕ್ಕಿ ಕದ್ದಿದ್ದೆ, ಈ ಜಮ್ಮೆ ಅಕ್ಕಿ ಬಿಸ್ನೆಸ್ ಮಾಡಬೇಕು ನಾನು, ಹೋದ ಜಮ್ಮೆ ಗೋಧಿ ರಾಗಿ ಕದ್ದಿದ್ದೆ, ಈ ಜಮ್ಮೆ ಗೋಧಿ ರಾಗಿನೇ ಮಾಡಬೇಕು, ಹೋದ ಜಮ್ಮೆ ಹೂ ಕದ್ದಿದ್ದೆ, ಈ ಹೂವನ್ನೇ ಮಾರಾಟ ಮಾಡಬೇಕು, ವಿಳ್ಯದೆಲೆ ಕದ್ದಿದ್ದೆ, ವಿಳ್ಯದೆಲೆ ಮಾಡೇನೇ ಜೀವನ ನಡೀಬೇಕು, ಆ ಗೋತ್ರದಲ್ಲೇ ಹುಟ್ಟುಬಿಡ್ತೀವಿ, ಆ ವಿಳ್ಯದೆಲೆ ಮಾಡೋ ವಂಶದಲ್ಲೇ ಉಡೋದು, ಹೂ ಮಾರೋ ವಂಶದಲ್ಲೇ ಉಡೋದು, ಮರ ತೆಳ್ಳೀರು ಕದ್ದಿದ್ದೆ, ಫಲಹಪರಣ, ಪುಷ್ಪಹಪರಣ, ಪುಸ್ತಕ ಅಪಹರಣ, ಆಹಾರ ಧಾನ್ಯ ಅಪಹರಣ, ರಚತ, ಸುವರ್ಣ, ವಜ್ರವೈಡೂರ್ಯ, ನವರತ್ನಾದಿ ಅಪಹರಣ ದೋಷ ಕೃತ್ಯ ಅರ್ಥಂ, ಅಪಹರಣ ಏನೇನು ಮಾಡಿತ್ತು ಆಯಾ ಅಪಹರಣ ಸಂಬಂಧಪಟ್ಟದಲ್ಲೇ ನೆಕ್ಸ್ಟ್ ಬರ್ತಲ್ಲಿ ನಾನು ಮಾಡೋದು. ಚಿನ್ನ ಕದ್ರೆ ಚಿನ್ನ ಬೆಳ್ಳಿ ಬಿಸ್ನೆಸ್ ಮಾಡ್ತೀನಿ ನಾನು, ಬೆಳ್ಳಿ ಕದ್ರೆ ಬೆಳ್ಳಿ ಬಿಸ್ನೆಸ್ ಮಾಡ್ತೀನಿ, ವಜ್ರ ಕದ್ರೆ ವಜ್ರದಲ್ಲಿ ಬಿಸ್ನೆಸ್ ಮಾಡಲೇ ನಾನು ಮಾಡಬೇಕು. ಮತ್ತು ಅದು ಲಾಸ್ ಅನುಭವಿಸೋ ಲಾಭನೋ ನಷ್ಟನೋ ಏನೋ ಒಟ್ಟಿನಲ್ಲಿ ಲಾಭ ಬರೋದಿದ್ರೆ ಪೂರ್ವ ಜನ್ಮದ ಲಾಭ, ನಷ್ಟ ಆಗೋದರೆ ಶತ್ರುಗಳಿಂದ ನಷ್ಟ, ಈ ಥರ ನಷ್ಟಗಳಾಗ್ತದೆ. ಅದರಿಂದ ಅಪಹರಣ ದೋಷ ಇದೆಯಲ್ಲ, ಆ ದೋಷನ ಆಧಾರದ ಮೇಲೆ ಇವತ್ತಿನ ದಿವಸ ನಾವು ಬಿಸ್ನೆಸ್ ಮಾಡಬೇಕಾ, ನಾನು ಕದ್ದೇ ಇಲ್ಲ ಅಂದರೆ ಕೆಲಸ ಸಿಗುತ್ತೆ, ನನ್ನ ಜೀವನದಲ್ಲಿ ಏನೂ ಕದ್ದಿಲ್ಲ ಅಂದಾಗ ಈ ಬರ್ತಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಿಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಸಿಗ್ಬೋದು, ಇಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಯೋಗ್ಯತೆ ಸಿಗ್ತದೆ. ಆ ಅಪಹರಣ ದೋಷದಿಂದ ಮಾರಾಟಗಳಾಗಿ ಹುಡ್ತಾರೆ. ಮಾರಾಟಗಾರ ಯಾರು? ಅಪಹರಣ. ಅದಕ್ಕೆ ಯಾವ ವಸ್ತು ಜಗತ್ತಲ್ಲಿ ಕದಿಯೋಂಗಿಲ್ಲ. ಜಲ ಅಪಹರಣ, ನೀರನ್ನು ಕದ್ದು ಅಪಹರಣ ಮಾಡೋ, ನೀರಿನ ಬಿಸ್ನೆಸ್ ಮಾಡಬೇಕು ನೋಡಿ. ಅದಕ್ಕೆ ಒಂದು ಮನೆಯಲ್ಲಿ 10 ಜನನೂ 50 ಜನ ಇದ್ದರೆ, ಅಥವಾ ಒಂದು ಗುಂಪು ತೊಗೊಳ್ಳಿ, ಒಂದು 50 ಜನ ಗುಂಪು ಅಂದರೆ ಅದರಲ್ಲಿ ಎಲ್ಲ ವೆರೈಟಿ ಬಿಸ್ನೆಸ್ ಮಾಡೋರು ಸಿಗ್ತಾರೆ. ನೀರು ಮಾರೋರು, ಹೂ ಮಾರೋರು, ಎಲೆ ಮಾರೋರು, ಬಟ್ಟೆ ಮಾರೋರು, ಎಲ್ಲ ವೆರೈಟಿ ಸಿಗ್ತಾರೆ. ಅದರಿಂದ 60% ಜನ ಯಾಕೆ ಬಿಸ್ನೆಸ್ ಮಾಡ್ತಾರೆ ಅಂದರೆ, ಹಿಂದಿನ ಜನ ಕಳ್ತನ ಮಾಡಿದರೆ ಆಯಾ ವಸ್ತುಗಳನ್ನು ಅದರಲ್ಲೇ ಬರಬೇಕು, ಆ ವಂಶದಲ್ಲೇ ಹುಟ್ಟುಬಿಡ್ತಾರೆ. ಅದರಿಂದ ಅಪಹರಣ ಮಾಡಬಾರ್ದು. ಅಪಹರಣ ಮಾಡಾಯಿತು, ಈ ಜನ್ಮನ ಹುಟ್ಟಿದ್ದೀನಿ, ಹಿಂಸೆ ಯಾಕೆ ಕೊಡ್ತಾ ಇದ್ದಾನೆ ಅಂತಂದರೆ, ಆ ಹಿಂಸೆನ ಈಗ ನಾನು ಹೋದ ಜಮ್ದಲ್ಲಿ ನಿಮ್ಮ ಹತ್ರಲ್ಲಿ ಬಟ್ಟೆ ಕದ್ದಿದ್ದರೆ ಇವತ್ತು ನಾನು ಬಟ್ಟೆ ವ್ಯಾಪಾರ ಮಾಡ್ತಿರ್ತೀನಿ, ಆಯಿತಾ, ನೀವು ಕೂಡ ನನಗೆ ಕಾಂಪಿಟೇಟರಾಗಿ ಬರ್ತೀರ ಸೇಮ್ ಬಿಸ್ನೆಸ್ ಈ ಜನ್ಮದಲ್ಲೂ, ಆಯ್ತಾ. ಆ ಋಣ ಇತ್ತಲ್ಲ, ಕದ್ದಿರೋ ಋಣ ಇತ್ತಲ್ಲ, ಅವ್ನು ಗೊತ್ತಿಲ್ಲ ನಾನು ನಿಮ್ಮನೆ ಬಂದು ನಿಮ್ಮ ಅಂಗಡಿಲಿ ಬಟ್ಟೆ ಕದ್ದಿದ್ದೀನಿ ಅಂತ, ನೀವೇನು ಮಾಡ್ತೀರಾ ನನಗೆ ಭಾಳಷ್ಟು ತೊಂದರೆ ಕೊಡ್ತೀರಾ, ಗುಪ್ತವಾಗಿ ಕೊಡ್ಬೋದು, ಸೀಕ್ರೆಟಾಗಿ ಕೊಡ್ಬೋದು, ಇಲ್ಲ ಓಪನ್ ಆಗಿ ತೊಂದರೆ ಕೊಡ್ಬೋದು. ಈ ಬಿಸ್ನೆಸ್ಸಲ್ಲಿ ವೈರತ್ವ ಇದೆಯಲ್ಲ, ಬಿಸ್ನೆಸ್ ಇರೋ ಶತ್ರುತ್ವ ಇದೆಯಲ್ಲ, ಅದು ಬರೋದು ಓ ಜನ್ಮದಿಂದನೇ ಬರೋದದು. ಅದಕ್ಕೆ ಯಾರ ಮೇಲೆ ನಾವು ಕದೀತೀವೋ ಅವನೇ ನಮ್ಗೆ ಕಾಂಪಿಟೇಟರಾಗಿ ಹಿಂಸೆ ಕೊಡ್ತಾನೆ, ಕದ್ದಿದ್ದ ತಪ್ಪಿಗೆ ನಾವು ಅವನ ಮುಂದೆನೇ ಅದೇ ವ್ಯಾಪಾರ ಮಾಡಬೇಕು. ಇಷ್ಟು ಸಿದ್ಧಾಂತ, ಇದೇ ಕರ್ಮ ಸಿದ್ಧಾಂತ, ಇದು ನೋಡಿ ಭಗವಂತನ ಲೀಲೆ. ಅದಕ್ಕೆ ಕದ್ದದ ತಕ್ಷಣ ಯಾವುದೋ ಒಬ್ಬ ವ್ಯಕ್ತಿ ಕಳ್ತನ ಮಾಡಿದ್ರೆ ಅದನ್ನು ದಾನ ಮಾಡಿಬಿಟ್ಟು ಸಾಯ್ಬೇಕಂತೆ. ನಾನು ಚಿನ್ನ ಕದ್ದೆ, ಏನೂ ಮಾಡಲಿಲ್ಲ, ಸತ್ತೋದೆ. ಚಿನ್ನ ಚಿಂತೆ ಸೃಷ್ಟಿ ಮಾಡುತ್ತೆ, ಚಿನ್ನನ ದಾನ ಮಾಡದೆ ಸತ್ತೋಗ್ಬಿಟ್ಟ ಅಂತಂದರೆ ಅವನು ಈ ಬಿಸ್ನೆಸ್ಸು ಏನೋ ಒಂದು ಸಣ್ಣ ಪುಟ್ಟ ಚಿನ್ನದ ಕೆಲಸನಾದ್ರೂ, ಚಿನ್ನಕ್ಕೆ ಪಾಲಿಶ್ ಹಾಕೋದಾದ್ರೂ ಮಾಡಬೇಕು ಅವ್ನ ಜೀವನ ಈ ಜನ್ಮದಲ್ಲಿ. ಆ ಪಾಲಿಶ್ ಹಾಕೋಕ್ಕೂ ಕೂಡ ಕಾಂಪಿಟೇಟ್ ಇರ್ತಾರೆ, ಅಯ್ಯೋ ಬಿಸ್ನೆಸ್ಸೇ ಆಗ್ತಿಲ್ಲ, ಆದರೆ ವಾರಕ್ಕೆ 1-2 ಸಾವಿರ ರೂಪಾಯಿ ಆಗುತ್ತೆ, ತಿಂಗಳಿಗೆ 1-3 ಸಾವಿರ ರೂಪಾಯಿ ಬರ್ಬೋದು ಅಷ್ಟೇ, ಅವನಿಗೆ ಜೀವನ ನಡೆಸೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವ್ನಿಗೆ 3 ಸಾವಿರ ರೂಪಾಯಿ ತಿಂಗಳಿಗೆ ಬರ್ತಾ ಇರೋದು, ಹೆಚ್ಚಿಗೆ ಬರ್ತಿಲ್ಲ, ಯಾಕೆಂದರೆ ಅವ್ನು ಮಾಡಿ ಪೂರ್ವಜಮ್ಮದ ಕರ್ಮದಿಂದ ಅವನಿಗೆ ಬಿಸ್ನೆಸ್ ಲಕ್ಷ್ಮಿ ಆಹ್ವಾನ ಇಲ್ಲ. ಇದನ್ನೆಲ್ಲ ಕಳ್ಕೊಳ್ಳಿಕ್ಕೋಸ್ಕರವನ್ನೇ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ಯಾಕೆ? ಚೋರಕೃತ್ಯ ದೋಷ ನಿವಾರಣೆಗೆ ಧನ ಅಪಹರಣ, ವಸ್ತ್ರ, ಪಾದರಕ್ಷ, ಜಲ, ಫಲ, ಆಹಾರ ಧಾನ್ಯಗಳು, ಮತ್ತು ಸುವರ್ಣ ಅಂದರೆ ಚಿನ್ನ, ರಚತ ಅಂದರೆ ಬೆಳ್ಳಿ, ಲೋಹಗಳು, ಪಂಚಲೋಹಗಳು, ಕಬ್ಬಿಣ ಕದಿಯೋದು, ತಾಮ್ರ ಕದಿಯೋದು, ಇದೆಲ್ಲ ಎಲ್ಲ ಥರ ಕದಿಯೋ ಬಿಸ್ನೆಸ್ ಕದ್ದು ಜೀವನ ಮಾಡಿ ಸತ್ತೋಗಿದ್ರೆ ಈ ಜಮೀನಲ್ಲಿ ಅವನು ಅಂಗಡಿ ಮಾಡಲಿಲ್ಲ, ಆ ಅಂಗಡಿಲಾರು ಕೆಲಸಕ್ಕೆ ಸೇರ್ಕೋಬೇಕು ಇವನು, ಆ ಲೆವೆಲ್ಗೆ ಬಂದಿರ್ತದೆ ಜಾತಕ.
ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಗಳೇ, ಈಗ ಒಂದೇ ವ್ಯಾಪಾರದಲ್ಲಿ ಒಂದೇ ಕೆಲಸದಲ್ಲಿ ಇರ್ತಾರೆ, ಅಕ್ಕಪಕ್ಕ ಇರ್ತಾರೆ, ವೈರತ್ವವನ್ನು ಮಾಡ್ತಿರ್ತಾರೆ, ಈ ರೀತಿ ಆಗಬಾರ್ದು, ಜೊತೆಗೆ ವ್ಯಾಪಾರ ಕೂಡ ಚೆನ್ನಾಗಿ ನಡಿಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡಿ. ವ್ಯಾಪಾರದಲ್ಲಿ ಶತ್ರುಗಳಿದ್ದರೆ ಮಾತ್ರ ಈ ಮಂತ್ರ ವರ್ಕೌಟ್ ಆಗೋದು. ನಾನು ನಿಮಗೆ ಶತ್ರು ಆಗಿದ್ದರೆ ಈ ನಾನು ತೋರಿಸೋ ಮುದ್ರೆ ಮಂತ್ರ ಹೇಳಿದ್ರೆ ನನಗೆ ಎಫೆಕ್ಟ್ ಆಗುತ್ತೆ, ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಅಥವಾ ನಾನು ಅಲ್ಲೇ ಇದ್ರೂ ಕೂಡ ನಿಮ್ಮ ಬಿಸ್ನೆಸ್ಗೇನು ತೊಂದರೆ ಆಗಲ್ಲ. ನಾನು ನಿಮ್ಮ ಶತ್ರುನೇ ಅಲ್ಲ, ನೀವು ಮಂತ್ರ ಹೇಳೋಂಗೆ ತಟ್ಟೋದಿಲ್ಲ. ಅದರಿಂದ ಯಾರು ಬಿಸ್ನೆಸ್ನಲ್ಲಿ ಯಾವುದೇ ಆಗಲಿ, ಹೂವಾಗಲಿ, ವಿಳ್ಯದೆಲೆ ಆಗಲಿ, ತರಕಾರಿ ಆಗಲಿ, ಹಣ್ಣೆ ಆಗಿರಲಿ, ಚಿನ್ನ, ಬೆಳ್ಳಿ, ವಸ್ತ್ರ, ಏನೇ ಬಿಸ್ನೆಸ್ ಆಗಲಿ, ನಮ್ಮ ಬಿಸ್ನೆಸ್ನಲ್ಲಿ ನಡೆಯುವಾಗ ಕೆಲವು ಶತ್ರುಗಳಿದ್ದಾಗ ಅವ್ರನ್ನ ಉಚ್ಚಾಟನೆ ಮಾಡೋದು ಹೇಗೆ? ಅದಕ್ಕೆ ಅವನು ಏನೇ ತೊಂದರೆ ಕೊಟ್ಟರು ನಮ್ಮ ಕೆಲಸ ಸಕ್ಸಸ್ ಆಗ್ತಾ ಇರಬೇಕು. ನೀವು ಏನೇ ತೊಂದರೆ ಕೊಡಿ, ನನ್ನ ಬಿಸ್ನೆಸ್ಸಿಗೆ ಏನೋ ನೀವು ತೊಂದರೆ ಕೊಡ್ತೀರು ಕೂಡ ನನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರಬೇಕು. ಏನು ಮಾಡಬೇಕು ಅಂತಂದರೆ ಸುದರ್ಶನ ಮುದ್ರೆ ಮಾಡಿ ಸುದರ್ಶನ ಮಂತ್ರ ಜಪ ಮಾಡಿಬಿಟ್ಟ ಅಂತಂದರೆ ನೀವು ಏನೇ ತೊಂದರೆ ಕೊಟ್ಟರು, ಏನೇ ಅಪಪ್ರಚಾರ ಮಾಡಿದ್ರು, ನಾನು ದಿನ ದಿನ ಚೆನ್ನಾಗಿ ಬೆಳೀತಾ ಇರ್ತೀನಿ. ಹಾಗೆಯೇ ನಮ್ಮ ಬಿಸ್ನೆಸ್ಸಲ್ಲಿ ಮಾಡುವಾಗ ಶತ್ರುಗಳ ಕಾಟ ಇದ್ದಾಗ, ಆ ಶತ್ರುಗಳು ನಮ್ಮ ಬಿಸ್ನೆಸ್ನ ಹಾಳು ಮಾಡಿ ನಮ್ಮನ್ನು ಪಾಪರ್ ಮಾಡಬೇಕು ಅಂತ ಹೊರಟಿದಾಗ, ಅಥವಾ ಬಿಸ್ನೆಸ್ ಆಗಬಾರ್ದು ಅಂತ ಸಂಕಲ್ಪ ಮಾಡಿ ನಮ್ಗೆ ತೊಂದರೆ ಕೊಡ್ತಿದ್ದಾಗ ಈ ಸುದರ್ಶನ ಮುದ್ರೆ ಮಾಡಬೇಕು. ನೋಡಿ, ಎರಡು ಕೈನೂ ಚೆನ್ನಾಗಿ ಮುದ್ರೆನ, ಇದಕ್ಕೆ ಸಂದಂಶ ಅಂತಾರೆ, ಎಲ್ಲ ಬೆರಳು ಅಗಲಿಸ್ಕೊಳ್ಳಿ. ಈ ಹೆಬ್ಬೆಟ್ಟನ್ನು ಇಲ್ಲಿ ಮೀಡಿಯನ್ ಅಂತ ಒಂದು ನರ ಇದೆ, ಇಲ್ಲಿ ಹೆಬ್ಬೆಟ್ಟನ್ನು, ಬಲಗೆ ಹೆಬ್ಬೆಟ್ಟನ್ನು ಇಲ್ಲಿಟ್ಟು ಬಲಗೆ ಕಿರುಬೆರಳನ್ನು ಈ ಎಡಗೈನ ತೋರ್ಬೆರಳ ಮೇಲೆ ಇಡಬೇಕು, ಬಲಗೆ ತೋರ್ಬೆರಳನ್ನ ಹೆಬ್ಬೆಟ್ಟ ಮೇಲೆ ಇಡಬೇಕು. ಈಗ ಇಟ್ಟಾಗ ಇದಕ್ಕೆ ಚಕ್ರ ಅಂತ ಕಾಣುತ್ತೆ ನೋಡಿ, ಇದು ಚಕ್ರ. ಇದು ಇನ್ನೊಂದ್ಸರಿ ಹೇಳ್ತೀನಿ, ಬಲಗೆ ಹೆಬ್ಬೆಟ್ಟನ್ನು ನೋಡಿ ಈ ಜಾಗದಲ್ಲಿ ಇಡಿ. ವಾಚ್ ಕಟ್ತೀವಲ್ಲ, ಮಣಿಕಂಠ ಇಲ್ಲಿಗಿಡಬೇಕು. ಇಲ್ಲಿಟ್ಬಿಟ್ಟು ಬಲಗೆ ಕಿರುಬೆರಳು ಬುಧನ ತೆಗೆದು ಗುರುಗ್ರಹದ ಮೇಲೆ ಇಡಿ, ಎಡಗೈನ ತೋರುಬೆರಳ ಮೇಲೆ ಇಡಿ. ಎಡಗೈನ ತೋರುಬೆರಳು, ಬಲಗೆ ತೋರುಬೆರಳನ್ನ ಹೆಬ್ಬೆಟ್ಟ ಮೇಲೆ ಇಟ್ಟಾಗ ಇದು ಚಕ್ರ ಥರ ಕಾಣುತ್ತೆ, ವೀಲ್ ಥರ ಕಾಣುತ್ತೆ, ಇದಕ್ಕೆ ಸುದರ್ಶನ ಅಂತ ಹೇಳ್ತಾರೆ. ಇದನ್ನು ಇಟ್ಕೊಂಡು ಇದನ್ನು ಪೂರ್ವಾತ ಉತ್ತರಕ್ಕೆ ಮುಖ ಮಾಡಿಕೊಂಡು ಈ ಮುದ್ರೆಯನ್ನು, ಓಂ ಸುದರ್ಶನ ಚಕ್ರಾಯ ಮಮ ಸರ್ವ ಕಾರ್ಯ ವಿಜಯಂ ದೇಹಿ ದೇಹಿ ಉಂ ಫಟ್ ಸ್ವಾಹ, ಓಂ ಸುದರ್ಶನ ಚಕ್ರಾಯ ಮಮ ಸರ್ವ ಕಾರ್ಯ ವಿಜಯಂ ದೇಹಿ ದೇಹಿ ಓಂ ಹುಂ ಫಟ್ ಸ್ವಾಹ, ಓಂ ಸುದರ್ಶನ ಚಕ್ರಾಯ ಮಮ ಸರ್ವ ಕಾರ್ಯ ವಿಜಯಂ ದೇಹಿ ದೇಹಿ ಓಂ ಹುಂ ಫಟ್ ಸ್ವಾಹ, ಓಂ ಸುದರ್ಶನ ಚಕ್ರಾಯ ಮಮ ಸರ್ವ ಕಾರ್ಯ ವಿಜಯಂ ದೇಹಿ ದೇಹಿ ಓಂ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ ಹೇಳಬೇಕು. ಓಂ ಸುದರ್ಶನ ಚಕ್ರಾಯ, ಸುದರ್ಶನ ಚಕ್ರ ಮಮ ಸರ್ವ ಕಾರ್ಯ, ನಾನು ಮಾಡುವಂಥ ಎಲ್ಲ ಕಾರ್ಯದಲ್ಲೂ ವಿಜಯಂ ದೇಹಿ ದೇಹಿ ಸಕ್ಸಸ್ ಕೊಡು, ಯಾರೇನ ತೊಂದರೆ ಕೊಟ್ಟರು ನಂಗೆ ಸಕ್ಸಸ್ ಮಾಡು, ವಿಜಯಂ ದೇಹಿ ದೇಹಿ ಓಂ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರನ ಹೇಳಬೇಕು. ಇದು ಮುದ್ರಾ, ಇದು ಮಂತ್ರ. ಯಾವತ್ತಾದರೂ ಎಲ್ಲರೂ ಸರಿ ಇಂಥ ದಿನ ನನಗಿಲ್ಲ, ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಈ ಚಕ್ರನ ಧಾರಣೆ ಮಾಡಿ, ಈ ಮುದ್ರೆ ಧಾರಣೆ ಮಾಡಿ ಒಂದು ಅರ್ಧ ಗಂಟೆ, ಓಂ ಸುದರ್ಶನ ಚಕ್ರಾಯ ಮಮ್ಮ ಸರ್ವಕಾರ್ಯ ವಿಜಯಂ ದೇಹಿ ದೇಹಿ ಓಂ ಹುಂ ಫಟ್ ಸ್ವಾಹ ಅನ್ನೋ ಮಂತ್ರ ಹೇಳ್ಕೊ ಮಾಡಿಬಿಟ್ಟ ಅಂದರೆ ಅವನು ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಶತ್ರುಗಳ ಸರ್ವನಾಶ ಆಗ್ತಾರೆ, ಶತ್ರುಗಳಿದ್ದಷ್ಟು ಅವ್ನ ಮೇಲೆ ಚೆನ್ನಾಗಿ ಬೆಳೀತಾನೆ. ಮಮ ವಿಜಯಂ ಅಂತ ಹೇಳ್ತಾನೆ, ವಿಜಯಂ ದೇಹಿ ದೇಹಿ, ನನಗೆ ಎಲ್ಲನೂ ಸಕ್ಸಸ್ ಮಾಡು ಅಂತ. ಇದು ಮಾಡುತ್ತಾ ಇದ್ದರೆ ಸುಲಭವಾಗಿ ವ್ಯಾಪಾರದಲ್ಲಿರುತ್ತೆ, ಶತ್ರುಗಳ ನಾಶ ಆಗಿ ಚೆನ್ನಾಗಿ ವಿಜೃಂಭಣೆಯಿಂದ ಬೆಳೀತಾನೆ. ವ್ಯಾಪಾರದ ಶತ್ರುಗಳಿದ್ರೆ ಮಾತ್ರ ಈ ಮಂತ್ರ. ಖಂಡಿತ ಗುರುಗಳು, ಇನ್ನು ಇದೇ ತಿಂಗಳು 10ನೇ ತಾರೀಕು ಚಿತ್ರದುರ್ಗದಲ್ಲಿ ಪ್ರತ್ಯಂಗಿರ ಹೋಮವನ್ನು ನಡೆಸ್ತಾ ಇದ್ದೀರಾ, ಅಂದರೆ ಪ್ರತ್ಯಂಗಿರ ಹೋಮ, ಈ ಹೋಮ ನಡೆಸೋದ್ರಿಂದ ಏನಾಗುತ್ತೆ, ಯಾರೆಲ್ಲ ಭಾಗವಹಿಸಬಹುದು? ನೋಡಿ, ಇದೇ ತಿಂಗಳು 10ನೇ ತಾರೀಕು 2ನೇ ಶ್ರಾವಣ ಶನಿವಾರ, ಈಗ ಶ್ರಾವಣ ಮಾಸ ಇದೆ, 2ನೇ ಶ್ರಾವಣ ಶನಿವಾರ ಚಿತ್ರದುರ್ಗದಲ್ಲಿ ನಾವು ಈ ಭೂತ, ಪ್ರೇತ, ಬೇತಾಳ, ಪಿಚಾಚಿ, ದೆವ್ವ, ಈ ಥರದ್ದೆಲ್ಲ ಪೀಡೆಗಳಿಂದ ಕೆಲವು ಜನ ನಡೀತಾ ಇದ್ದಾರೆ. ಅಂಥವ್ರಿಗೆ ಇದನ್ನೆಲ್ಲ ತೆಗೆಸ್ಕೊಳ್ಳೋಕೆ ದುಡ್ಡು ಇಲ್ಲ, ಪಾಪ ಯಾರು ತೆಗಿತಾರೋ, ಎಲ್ಲಿ ಹೋಗಿ ತೆಗಿತಾರೋ, ಎಷ್ಟು ಕೊಡಬೇಕು ಅಂತ ಪಾಪ ಪರದಾಡ್ತಿರ್ತಾರೆ. ಅಂಥವ್ರಿಗೆ ನಾವು ಲಕ್ಷ್ಮೀ ನರಸಿಂಹ ಯಾಗ ಮಾಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ. ಅವತ್ತಿನ ದಿನವೇ ಸೇಮ್ ಹೋಮದ ದಿನವೇ ಈ ಮಾಟ, ಮಂತ್ರ, ತಂತ್ರಗಳು, ಬಾನಾಮತಿ ಪ್ರಯೋಗ, ಚಂಡಿ ಪ್ರಯೋಗ, ನವಚಂಡಿ ಪ್ರಯೋಗಿಗೆ ದುಷ್ಟಶಕ್ತಿಗಳಿಂದ ಮಾಡಿದಂಥ ಮಂತ್ರ ಪ್ರಯೋಗದಿಂದ ಯಾರೇ ನರಳುತ್ತಿದ್ದಾರೋ ಅವರು ಅಷ್ಟೇ ಇದನ್ನು ತೆಗೆಸ್ಕೊಳ್ಳೋಕ್ಕೆ ಪಾಪ ಎಷ್ಟೋ ಕಷ್ಟಪಡ್ತಾರೆ, ದುಡ್ಡಿಲ್ಲ, ಯಾವ ಮಾಂತ್ರಿಕನ ತರೋಬೇಕು ಅಂತ ಗೊತ್ತಿಲ್ಲ, ಓದೋದು ಅವ್ರು ಹೇಳೋಷ್ಟು ದುಡ್ಡು ಕೊಡೋಕ್ಕೆ ಶಕ್ತಿ ಇಲ್ಲ, ಈ ಥರದಲ್ಲಿ ತೊಂದರೆ ನಳಿತಿರುವಂಥವ್ರು, ಒಂದು ಭೂತ ಪ್ರೇತ ಬಾಧೆಗಳು ನಳಿತಿರುವಂಥ ಜನ,
ಇನ್ನೊಂದು ಮಾಟ ಮಂತ್ರ ತಂತ್ರಗಳಿಂದ ನಲ್ತಿರುವಂಥ ಜನ ಇವ್ರಿಗೆಲ್ರಿಗೂ ನಾವು ಉಚಿತವಾಗಿ ಫ್ರೀಯಾಗಿ ನಾವು ಮಹಾಪ್ರತ್ಯಂಗಿರ ಯಾಗ ಮತ್ತು ಲಕ್ಷ್ಮೀ ನರಸಿಂಹ ಯಾಗವನ್ನು ಎರಡನೇ ಶನಿವಾರ ಶ್ರಾವಣ ಶನಿವಾರ ಅಂದರೆ 10ನೇ ತಾರೀಕು ನಾವು ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮವನ್ನು ಶನಿದೇವರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ. ಶನೇಶ್ವರ ದೇವಸ್ಥಾನ ಭಾಳ ವಿಶೇಷವಾದ ಜಾಗ ಅದು. ಅಲ್ಲಿ ನಾವು ಈ ಮಹಾಪ್ರತ್ಯಂಗಿರ ಯಾಗ ಮತ್ತು ಲಕ್ಷ್ಮೀ ನರಸಿಂಹ ಯಾಗವನ್ನು ಮಾಡ್ತಾ ಇದ್ದೀವಿ. ಪ್ರವೇಶ ಉಚಿತ, ಯಾವುದೂ ದುಡ್ಡಿಲ್ಲ, ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಎಲ್ಲಿ ನಡೀತೈತೆ ಅಂದರೆ ಚಿತ್ರದುರ್ಗದಲ್ಲಿ ಸಿಟಿನಲ್ಲಿ ಬಂದರೆ ಮದಕರಿಪುರಕ್ಕೆ ಹೋಗೋ ರೋಡು ಅಥವಾ ಚಳ್ಳಕೆರೆಗೆ ಹೋಗೋ ರೋಡು, ಚಳ್ಳಕೆರೆ ಅಥವಾ ಮದಕರಿಪುರ ಅಂತ ಒಂದು ಊರಿಗೆ ಹೋಗೋ ರೋಡಲ್ಲಿ ಚಿತ್ರದುರ್ಗ ಫ್ಲೈ ಓವರ್ ಎಂಟ್ರೆನ್ಸಲ್ಲೇ ಶನಿದೇವರ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಬೆಳಿಗ್ಗೆ ನಾವು 10 ಗಂಟೆಗೆ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಶನಿದೇವ್ರಿಗೆ ಅಭಿಷೇಕ ಎಲ್ಲ ಆದ ನಂತರ ನಾವು ಮಹಾಪ್ರತ್ಯಂಗಿರ ಯಾಗ ಮತ್ತು ಲಕ್ಷ್ಮೀ ನರಸಿಂಹ ಯಾಗವನ್ನು ಅಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಲೋಕ ಕಲ್ಯಾಣಕ್ಕೋಸ್ಕರ ಈ ಬಾರಿ ಶ್ರಾವಣ ಮಾಸದಲ್ಲಿ 2ನೇ ಶನಿವಾರ 10ನೇ ತಾರೀಕು ಚಿತ್ರದುರ್ಗದಲ್ಲಿ ಶನಿದೇವರ ದೇವಸ್ಥಾನದಲ್ಲಿ ಈ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಯಾರಿಗೆ ಭಾಗವಹಿಸೋಕ್ಕೆ ಇಷ್ಟ ಇದೆಯೋ ಅವರು ಅವತ್ತು ಖಾಲಿ ಹೊಟ್ಟೆಲಿ ಬರಬೇಕು, ಬಂದು ಆ ಯಜ್ಞದಲ್ಲಿ ಭಾಗವಹಿಸಬೇಕು, ಮಂತ್ರಗಳನ್ನು ಕೇಳಬಹುದು, ಆ ಉರಿಯು ಅಗ್ನಿ ಜ್ವಾಲೆ ದರ್ಶನ ಮಾಡೋದ್ರಿಂದ, ಮತ್ತು ನಾನು ತಂತ್ರಗಳು ಮಾಡಿಸ್ತೀನಿ, ಆ ಮಾಡಿಸೋದ್ರಿಂದ ಅವರಿಗೆ ಈ ಮಾಟ ಮಂತ್ರ ತಂತ್ರಗಳ ಬಾಧೆ, ಭೂತ ಪ್ರೇತಗಳ ಪಿಶಾಚಿಗಳ ಬಾಧೆ ಕೂಡ ನಿವಾರಣೆ ಆಗುತ್ತೆ. ಯಾವುದೇ ರೀತಿ ದುಡ್ಡು ಶುಲ್ಕ ಇಲ್ಲ, ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ, ಅದರಲ್ಲೂ ಮಾಟಾಮಂತ ತಂತ್ರಗಳಿಂದ ಭೂತ ಪ್ರೇತಗಳಿಂದ ನರಳುತ್ತಿರುವಂಥ ಜನಗಳಿಗೆ ಇದು ಉಚಿತವಾಗಿ ಮಾಡ್ತಿರೋ ಸೇವೆ. ದುಡ್ಡಿದ್ದವರು ಎಲ್ಲೋ ಹೋಗಿ ತೆಗೆಸ್ಕೊಳ್ತಾರೆ, ಮಾಂತ್ರಿಕನ ಹತ್ರ ಹೋಗ್ತಾರೆ, 1,000 ರೂಪಾಯಿ ಕೊಡ್ತಾರೆ, ತೆಗೆಸ್ಕೊಳ್ ಪಾಪ. ದುಡ್ಡಿಲ್ಲದಂಥ ಜನಗಳು, ಬಡವರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು, ಕೆಳಮಟ್ಟದಲ್ಲಿರುವಂಥ ಜನಗಳಿಗೆ ಅವರಿಗೆ ಎಷ್ಟು ದುಡ್ಡು ಕೊಡೋಕ್ಕೂ ಶಕ್ತಿ ಇಲ್ಲ, ಅದು ಎಲ್ಲಿ ಮಾಡ್ತಂತ ಗೊತ್ತಾಗದಿರೋಂಥವ್ರಿಗೆ ಇವತ್ತು ನಾವು ಈ 10ನೇ ತಾರೀಕು ಶನಿವಾರ ಶ್ರಾವಣ ಶನಿವಾರ ಚಿತ್ರದುರ್ಗದಲ್ಲಿ ಶನಿದೇವರ ದೇವಸ್ಥಾನ ಮದಕರಿಪುರ ಚಳ್ಳಕೆರೆ ರಸ್ತೆಯಲ್ಲಿ ಇರೋ ದೇವಸ್ಥಾನದಲ್ಲಿ ಅಂದರೆ ಶನಿದೇವರ ದೇವಸ್ಥಾನ ಮಾಡ್ತಾ ಇದ್ದೀವಿ. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಇದೇ ತಿಂಗಳು 10ನೇ ತಾರೀಕು ಚಿತ್ರದುರ್ಗದಲ್ಲಿ ಉಚಿತವಾಗಿ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗ್ತಾ ಇದೆ. ಸೊ ಆಸಕ್ತರಿದ್ದವರು ಕೂಡ ಭಾಗವಹಿಸಬಹುದು. ಜೊತೆಗೆ ಗುರುಗಳನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ನಂಬರ್ ಹಾಗೂ ವಿಳಾಸ ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.